ಚೆನ್ನಾಗಿರಲಿ ಪ್ರೊಡ್ಯೂಸರ್ಗೆ ಐದು ಭಾಷಣ ಮಾಡ್ತಾ ಇದ್ದೀರ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ. ಲಾಸ್ಟ್ ಟೈಮ್ ನಾನು ಚೆನ್ನೈಗೆ ಹೋದಾಗ ಎಷ್ಟು ಹೆಮ್ಮೆ ಅನಿಸ್ತು, ಯಾರೊಬ್ರು ಬಂದು ಸರ್ ಇವರು ಸರ್ ನಂಗೆ ಬರ ಸರ್ ನಂಗೆ ಪುನೀತ್ ಅವಂಗೆ ಅಣ್ಣ ಇಲ್ಲ ಸರ್ ಅಂತ ಎಷ್ಟು ಒಂಥರ ಮನಸ್ಸಿಗೆ ನೋವು ಆಯಿತು ನೋಡಿ. ಎಷ್ಟು ಮಟ್ಟಿಗೆ ಅವನು ಯಾವ ರೀತಿಲಿ ಅವನು ಎಲ್ರಿಗೂ ಇಷ್ಟ ಆಗಿದ್ದಾನೆ. ಇಲ್ಲಿ ಮಾತ್ರ ಅಂತ ಕೃಷ್ಣಗಿರಿ ಶೂಟಿಂಗ್ ಮಾಡ್ಬೇಕಾದಷ್ಟು ಪ್ರತಿಯೊಂದು ಸರ್ ತುಂಬಾ ನೋವಾಯ್ತು ಸರ್, ಅವ್ರು ಹೋಗಿದ್ದು ನಮಗೆ ಬಹಳ ದುಃಖ ಆಯ್ತು ಸರ್. ಪ್ರತಿಯೊಬ್ಬರು ಹಂಗೆ ಹೇಳ್ಬೇಕಾರೆ ನಿಜವಾಗ್ಲೂ ಅಂತ ಒಂದು ತಮ್ಮನ ಪಡೆಯೋಕ್ಕೆ ಇಂಥ ಒಂದು ಆಲ್ರೆಡಿ ಅಪ್ಪಾಜಿ ಅಮ್ಮ ಜೊತೆಲಿ ಇಂಥ ಒಂದು ತಮ್ಮ ಐ ಥಿಂಕ್ ನಾವು ನಾನು ಪುಣ್ಯ ಮಾಡಿದ್ದೆ ಇಂಥ ಒಂದು ಫ್ಯಾಮಿಲಿ ನಾನು ಅವನ ಗಂಡನಾಗಿ ಬಂದಿರೋದು ನಾನು ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾವಾಗಲೂ ಅಪ್ಪು ಬಗ್ಗೆ ಹೇಳ್ತೇನೆ ಹೇಳ್ತೇನೆ, ಯಾವುದೇ ಸಮಾರಂಭ ಸರಿ ಯಾವುದೇ ಇಂಟರ್ವ್ಯೂಸ್ ಸರಿ ಅಪ್ಪು ಬಗ್ಗೆ ಮಾತಿರದೆ ಇಲ್ವೇ ಇಲ್ಲ. ಒಂದೊಂದ್ಸತಿ ನಾನೇ ಗಿಲ್ಟಿಯಾಗಿ ಫೀಲ್ ಮಾಡ್ಬಿಟ್ಟು ನಾನೇ ತುಂಬ ಅವನ ಮೇಲೆ ತುಂಬ ಉಗುಳ್ಬಿಟ್ನ ಏನೋ ನನ್ನಮ್ಮ ನನಗೆ ದೂರ ಆಗ್ಬಿಟ್ಟ ಅಂತ ಒಂದು ಯಾವಾಗಲೂ ಕೊರಗಿದ್ದೇ ಇರುತ್ತೆ. ಐ ಥಿಂಕ್ ತುಂಬ ಮಿಸ್ ಮಾಡ್ಕೊತೀನಿ, ಭಾಳ ಕಷ್ಟ ಜೀವನದಲ್ಲಿ. ಐ ಥಿಂಕ್ ಅಪ್ಪು ನೀ ಎಲ್ಲರ ಹತ್ರನೂ ಇದೆಯಾ, ಯಾವಾಗಲೂ ಇರುತ್ತೀಯ. ಅಪ್ಪು ವಿಲ್ ಬಿ ಲೈವ್ ಅಲೈವ್ ಆಲ್ವೇಸ್ ಇನ್ ಎವ್ರಿಬಡಿಸ್ ಹಾರ್ಟ್. ಜೈನ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಎಲ್ಲ.